ಆಕಾಶ್ ಅಕ್ಕನ ಕಲ್ಲು ಕಟಾಕಿ ಹೊಡೆಕ್ ಹಾಕ್ಬಿಟ್ಟೆ ಅಂತ ಹೇಳಿದ್ಯಲ್ಲ, ಕೊನೆಗೊಳಗೆ ಅಂತ್ಯ ಸಂಸ್ಕಾರ ಮಾಡ್ತಿರೋ ಹಾಗೂ ಮಾಡ್ಬಿಟ್ಟಿಯಲ್ಲೋ ನೀನು. ಪಂಚಭೂತಗಳಲ್ಲಿ ನೀರು ಕೂಡ ಒಂದು ಅಲ್ಲ ಭೂಮಿಕಾ. ಹೆಣ ಸುಟ್ಟಾದ್ಮೇಲೆ ಅದ್ರ ಬೂದಿನ ನೀರಿಗೆ ತಾನೆ ಬಿಡೋದು. ಇಲ್ಲಿ ದೇವಿಕನ ಅಂತ್ಯ ಸಂಸ್ಕಾರನೂ ಸರಿಯಾಗಾಗಿದೆ ಬಿಡು. ನೀನು ಅದ್ರ ಬಗ್ಗೆ ಯೋಚನೆ ಮಾಡಿ ಸುಮ್ಮನೆ ತಲೆ ಕೆಡಿಸ್ಕೋಬೇಡ ಪ್ಲೀಸ್. ಸರ್ ಸರಿಯಾಗಿದೆ ಅಂತ ಒಂದು ಸಲ ನೋಡಿ ಸರ್. ಸರಿಯಾಗಿದೆ ಸಂಜಯ್. ಸಾರಿ ಸರ್, ನನ್ನಿಂದ ನಿಮಗೆ ತುಂಬ ತೊಂದರೆ ಆಯಿತು. ಇಂಥ ಸಣ್ಣ ಪುಟ್ಟ ತೊಂದರೆಗಳೆಲ್ಲ ನಮ್ಗೆ ಇದ್ದಿದ್ದೆ ಬಿಡಿ, ಆದರೆ ನೀವು ನಿಮ್ಮ ಹೆಂಡತಿನ ಮನೆ ಬಿಟ್ಟು ಹೋಗ್ದಾಗ ನೋಡ್ಕೊಳ್ಳಿ, ಆಗ ನಿಮ್ಗೆ ತೊಂದರೆ ಇರೋಲ್ಲ. ಇಲ್ಲ ಸರ್, ನನ್ನ ಹೆಂಡತಿನ ಊಟಕ್ಕೆ ಕಳಿಸ್ತಾ ಇದ್ದೀನಿ ಸರ್. ಅಲ್ಲಿ ನಮ್ಮಮ್ಮ, ನನ್ನ ಮಗಳು, ಅಣ್ಣ, ಅತ್ತಿಗೆ ಅವ್ರ ಜೊತೆನೇ ಇದ್ಬಿಡ್ತಾಳೆ. ಮತ್ತೆ ಈ ಥರ ತೊಂದರೆ ಆಗೋದಿಲ್ಲ ಸರ್. ರೀ ಗೌತಮ್, ಅವ್ರು ರೀಚ್ ಆಗ್ಬಿಡ್ರಿ. ಸಾರಿಮ್ಮ, ನನ್ನ ಹೆಂಡತಿ ಮಾಡಿದ ತಪ್ಪಿಂದಾಗಿ ನೀವು ತೊಂದರೆ ಅನುಭವಿಸ್ಬೇಕಾಯ್ತು. ಮತ್ತೆ ಈ ಥರ ತೊಂದರೆ ಆಗಲ್ಲ. ಏನ್ ರತ್ನಮ್ಮ, ಪೊಲೀಸ್ನವ್ರು ಅಂದ್ರೆ ರಾಕ್ಷಸರಲ್ಲ ನೋಡಿ, ನೀವು ಸುಮ್ಮನೆ ಎದುರುಕೊಂಡಿದ್ಕೆ ಎಷ್ಟೆಲ್ಲ ರದ್ದ ಅಂತ ಆಯ್ತು. ನಾವು ಯಾರನ್ನೂ ಕೊಂದಿಲ್ಲ ಸರ್. ಗೊತ್ತಾಯ್ತಲ್ಲ, ಇನ್ಮೇಲಾದ್ರೂ ಪೊಲೀಸ್ನವ್ರು ಕಂಡ್ರೆ ಸ್ವಲ್ಪ ಧೈರ್ಯವಾಗಿರು. ಗೌತಮ್.